ವೈಭವ್ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಮುನ್ನೂರ ಎಪ್ಪತ್ತೊಂದು ಜೆ ವ್ಯಾಪ್ತಿಗೆ ದಾವಣಗೆರೆ ಜಿಲ್ಲೆಯ ಹರಪನಹಳ್ಳಿ ಹಾಗೂ ಗದಗ ಜಿಲ್ಲೆಯ 60 ಗ್ರಾಮಗಳ ಸೇರ್ಪಡೆಗೆ ಕೆ ವಿರೂಪಾಕ್ಷಪ್ಪ ಖಂಡನೆ. ಹೈದರಾಬಾದ್ ಕರ್ನಾಟಕ ಭಾಗದ 371 ಜೈ ಕಲಾಂ ವ್ಯಾಪ್ತಿಗೆ ಸಂಬಂಧವಿಲ್ಲದ ಕ್ಷೇತ್ರಗಳನ್ನು ಸೇರಿಸುವುದು ಸರ್ಕಾರದ ಮೂರ್ಖತನದ ಪರಮಾವಧಿ. ವೆಂಕಟರಾವ್ ನಾಡಗೌಡ. ಜಗದ್ಗುರು ಮೌನೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಈ ಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ವರದಾನ. ಶರಣಪ್ಪ ಹಿರೇಮಠ್. ವಿಕಾಸ ಪರ್ವ ಯಾತ್ರೆ ಅಂಗವಾಗಿ ಮಾರ್ಚ್ 12 ಮಾನ್ವಿಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಆಗಮನ. ರಾಜ ವೆಂಕಟಪ್ಪ ನಾಯಕ್. ವಾರ್ತೆಗಳ ವಿವರ. ಹೈದರಾಬಾದ್ ಕರ್ನಾಟಕ ಭಾಗದ ಸಮಗ್ರ ಅಭಿವೃದ್ಧಿಗೆ ಜಾರಿಯಾದ 371 ಜೆ ವ್ಯಾಪ್ತಿಗೆ ದಾವಣಗೆರೆ ಜಿಲ್ಲೆಯ ಹರಪನಹಳ್ಳಿ ಹಾಗೂ ಗದಗ ಜಿಲ್ಲೆಯ 60 ಗ್ರಾಮಗಳ ಸೇರ್ಪಡೆಗೆ ಸರ್ಕಾರ ಮುಂದಾಗಿರುವ ಕ್ರಮ ಖಂಡನೀಯವಾಗಿದೆ ಎಂದು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಹೇಳಿದರು. ಅವರು ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಭಾರತ ಸ್ವಾತಂತ್ರ್ಯವಾದ ನಂತರ ನಿಜಾಮನ ಆಳ್ವಿಕೆ ವ್ಯಾಪ್ತಿಯ ಹೈದರಾಬಾದ್ ಕರ್ನಾಟಕ ಭಾಗದ ತೆಲಂಗಾಣ ವಿದರ್ಭಕ್ಕೆ ಈ ಹಿಂದೆಯೇ ವಿಶೇಷ ಸ್ಥಾನಮಾನ ಕಲ್ಪಿಸಲಾಗಿತ್ತು. ಹಿರಿಯ ಹೋರಾಟಗಾರ ವೈಜನಾಥ್ ಪಾಟೀಲ್ ನೇತೃತ್ವದಲ್ಲಿ ನಡೆದ ಅನೇಕ ಹೋರಾಟಗಳ ಫಲವಾಗಿ ನಮ್ಮ ಭಾಗಕ್ಕೆ 371 ಜೈ ಕಲಾಂ ಜಾರಿಯಾಗಿದೆ. ಆದರೂ ಸಮರ್ಪಕ ಅನುಷ್ಠಾನದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಡೆಗಣಿಸಿದೆ. 371 ಜೆ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಉಪ ಸಮಿತಿಯು ನೀಡಿದ ವರದಿಯಂತೆ ದಾವಣಗೆರೆ ಜಿಲ್ಲೆಯ ಹರಪನಹಳ್ಳಿ ತಾಲೂಕು ಹಾಗೂ ಗದಗ ಜಿಲ್ಲೆಯ 60 ಹಳ್ಳಿಗಳನ್ನು ಸೇರಿಸಬೇಕು ಎನ್ನುವ ಶಿಫಾರಸು ಸರ್ಕಾರದ ಮುಂದಿದೆ. ಇದನ್ನು ತಿರಸ್ಕಾರ ಮಾಡಬೇಕು. ಒಂದು ವೇಳೆ ಸರ್ಕಾರ ಒಪ್ಪಿಕೊಂಡರೆ ಹೈದರಾಬಾದ್ ಕರ್ನಾಟಕ ಭಾಗದ 6 ಜಿಲ್ಲೆಗಳು ಸಿಡಿದೇಳಬೇಕಾಗುತ್ತದೆ ಎಂದು ಗಂಭೀರ ಎಚ್ಚರಿಕೆ ನೀಡಿದರು. ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ 371 ಜೆ ಹಾಗೂ ನಂಜುಂಡಪ್ಪ ವರದಿಯಂತೆ ಬಜೆಟ್ನಲ್ಲಿ ನೀಡಿದ ಅನುದಾನ 50% ಸಹ ಬಳಕೆಯಾಗಿಲ್ಲ. ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಸುಮಾರು 30,000-35,000 ಹುದ್ದೆಗಳು ಖಾಲಿ ಇವೆ. ಇದುವರೆಗೂ ಸರಿಯಾದ ಅಂಕಿಅಂಶಗಳನ್ನು ಸಹ ನೀಡಿಲ್ಲ. ಈ ಭಾಗದ ಅಭಿವೃದ್ಧಿಗೆ ಸದಾ ನಿರ್ಲಕ್ಷ್ಯ ವಹಿಸುತ್ತಾ ಮಲತಾಯಿ ಧೋರಣೆ ಅನುಸರಿಸುತ್ತಾ ಬಂದಿದೆ. ಹಿರಿಯ ಮುತ್ಸದ್ದಿ ರಾಜಕಾರಣಿ ಎಚ್ ಕೆ ಪಾಟೀಲ್ ಉಪ ಸಮಿತಿ ಅಧ್ಯಕ್ಷರಾಗಿ ಹೈದರಾಬಾದ್ ಕರ್ನಾಟಕ ಭಾಗದ ಸಮಗ್ರ ಅಭಿವೃದ್ಧಿಗೆ ಮುಂದಾಗಬೇಕಾಗಿತ್ತು. ಆದರೆ ಅವರೇ ವಿಲನ್ ಆಗಿದ್ದಾರೆ ಎಂದರು. ಶಿಕ್ಷಣ, ನೀರಾವರಿ, ಅಭಿವೃದ್ಧಿ ದೃಷ್ಟಿಯಿಂದ ಹೈದರಾಬಾದ್ ಕರ್ನಾಟಕ ಸಂಪೂರ್ಣ ಅನ್ಯಾಯಕ್ಕೊಳಗಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ 371 ಜೆ ಕಲಾಂ ಅನ್ನು ತಾವೇ ಜಾರಿಗೆ ತಂದು ಈ ಭಾಗದ ಚಾಂಪಿಯನ್ ಎಂದು ಬಿಂಬಿಸಿಕೊಳ್ಳುತ್ತಿದ್ದಾರೆ. 371 ಜೆ ಸಮಗ್ರವಾಗಿ ಜಾರಿಯಾಗದೆ ಅನ್ಯಾಯವಾಗುತ್ತಿದ್ದರೂ ಸುಮ್ಮನೆ ಕುಳಿತಿದ್ದಾರೆ. ಈ ಭಾಗದ ಸಚಿವರು, ಶಾಸಕರು ಈ ಬಗ್ಗೆ ಏನೂ ಮಾತನಾಡುತ್ತಿಲ್ಲ. ಈ ಬಗ್ಗೆ ಕೂಡಲೇ ವಿರೋಧಿಸಬೇಕು, ಇಲ್ಲವೇ ರಾಜೀನಾಮೆ ಕೊಡಬೇಕು. ನಿರ್ಲಕ್ಷ್ಯ ತಾಳಿದರೆ ಮತ್ತೊಮ್ಮೆ ಹೋರಾಟಕ್ಕೆ ಅಣಿಯಾಗಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಕರ್ನಾಟಕ ಸರ್ಕಾರ ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಆರ್ಟಿಕಲ್ 371 ಕೆಳಗಡೆ ಗದಗ ಜಿಲ್ಲೆಯ 60 ಹಳ್ಳಿಗಳನ್ನ ಮತ್ತು ದಾವಣಗೆರೆ ಜಿಲ್ಲೆಯ ಹರಪನಹಳ್ಳಿಯನ್ನ ಈ ಭಾಗಕ್ಕೆ ಸೇರಿಸಲು ಉಪ ಸಮಿತಿಯ ಶಿಫಾರಸು ಸರ್ಕಾರ ಪಡೆದಿರುವಂತಹದ್ದು. ಸರ್ಕಾರ ಹೈದರಾಬಾದ್ ಕರ್ನಾಟಕ ಭಾಗದ ವಿಶೇಷವಾಗಿ ಬಹಳಷ್ಟು ವರ್ಷಗಳ ಹೋರಾಟದ ಮೂಲಕ ಪಡ್ಕೊಂಡಿರ್ತಕ್ಕಂಥ ಈ ಸೌಲಭ್ಯವನ್ನು ಬೇರೆ ಜಿಲ್ಲೆಗಳ ಬೇರೆ ತಾಲೂಕುಗಳು ಮತ್ತು ಹಳ್ಳಿಗಳನ್ನು ಸೇರ್ಪಡೆ ಮಾಡುವುದರ ಮೂಲಕ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಬಹಳಷ್ಟು ಅನ್ಯಾಯ ಮಾಡ್ತಾ ಇದೆ ಸರ್ಕಾರ ಅನ್ನುವಂಥದ್ದು. ಹೈದರಾಬಾದ್ ಕರ್ನಾಟಕ ಭಾಗದ ವಿಚಾರ ಕುರಿತು ಸರ್ಕಾರ ಮಲತಾಯಿ ಧೋರಣೆ ಅನುಸರಿಸಿರುವಂತಹದ್ದು ಖಂಡನೀಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಸುಮಾರು ಆರ್ಟಿಕಲ್ 371 ಜಾರಿಯಾಗಿ 5 ಕಳೆದರೂ ಕೂಡ ಆ ವರದಿಯ ಆಧಾರದ ಮೇಲೆ ಮತ್ತು ನಂಜುಂಡಪ್ಪ ವರದಿ ಅನುಸಾರ ಈ ಭಾಗದ ಅಭಿವೃದ್ಧಿಗೆ ಸರ್ಕಾರ ಏನು ಆಸಕ್ತಿ ವಹಿಸಬೇಕಾಗಿತ್ತು ಆ ಆಸಕ್ತಿಯನ್ನು ತೋರುತ್ತಿಲ್ಲ ಅನ್ನುವಂಥದ್ದು, ಜೊತೆಗೆ ಅಭಿವೃದ್ಧಿಗೆ ಬೇಕಾಗುವಂಥ ಹಣಕಾಸಿನ ನೆರವನ್ನು ಕೂಡ ಈ ಭಾಗಕ್ಕೆ ಕೊಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ನೋವು ಉಂಟಾಗಿರುವಂಥದ್ದು. ಈಗಾಗಲೇ ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ನಂಜುಂಡಪ್ಪ ವರದಿ ಅನುಸಾರ ಅಥವಾ ಆರ್ಟಿಕಲ್ 371 ಅನುಸಾರ ಬಜೆಟ್ನಲ್ಲಿ ಇಟ್ಟಿರತಕ್ಕಂಥ ಹಣವನ್ನೇ ಸಂಪೂರ್ಣವಾಗಿ ಖರ್ಚು ಮಾಡದೆ
ಸುಮಾರು 45-50% ಮಾತ್ರ ಖರ್ಚು ಮಾಡಿರ್ತಕ್ಕಂಥದ್ದು. ಸುಮಾರು ಸರ್ಕಾರಿ ಹುದ್ದೆಗಳು 35,000 ಸರ್ಕಾರಿ ಹುದ್ದೆಗಳು ಖಾಲಿ ಇದ್ದು, ಈ 5 ವರ್ಷ ಕಳೆದರೂ ಕೂಡ ಸಂಪೂರ್ಣವಾಗಿ ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುವುದರಲ್ಲಿ ಸಂಪೂರ್ಣವಾಗಿ ವಿಫಲತೆಯ ಜೊತೆಯಲ್ಲಿ ತಾರತಮ್ಯ ಅನುಸರಿಸ್ತಾ ಇದೆ ಅಂತನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಅನ್ನುವಂಥದ್ದು. ಸುಮಾರು 35,000 ಹುದ್ದೆಗಳು ಖಾಲಿ ಇದ್ದರೂ ಕೂಡ ಸುಮಾರು 4,000-5,000 ಹುದ್ದೆಗಳನ್ನು ಮಾತ್ರ ಭರ್ತಿ ಮಾಡಿಕೊಂಡಿರ್ತಕ್ಕಂಥದ್ದು ಕೂಡ ಈ ಭಾಗದ ಬಗ್ಗೆ, ಈ ಭಾಗದ ಜನರ ಬಗ್ಗೆ ಸರ್ಕಾರಕ್ಕೆ ಎಷ್ಟರ ಮಟ್ಟಿನ ಕಾಳಜಿ ಇದೆ ಅನ್ನುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಇವತ್ತೇನು ಈ ಭಾಗದಲ್ಲಿ ಈ ಆರ್ಟಿಕಲ್ 371 ಜಾರಿಗೆ ಬಂದ ನಂತರ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇವೆ ಅಂಥೇಳಿ ಇದುವರೆಗೂ ಕೂಡ ಸಂಪೂರ್ಣವಾದ ವರದಿಯನ್ನು ಸರ್ಕಾರ ತಯಾರು ಮಾಡಲಿಕ್ಕೆ ಆಗಿಲ್ಲ. ಕಳೆದ ವಿಧಾನಸಭೆ ಅಧಿವೇಶನದಲ್ಲಿ ಈ ಭಾಗದ ಮೇಲ್ಮನೆ ಸದಸ್ಯರಾಗಿರುವಂಥ ಪಾಟೀಲ್ರು ಸರ್ಕಾರಕ್ಕೆ ಈ ಕುರಿತು ಒಂದು ಪ್ರಶ್ನೆಯನ್ನು ಕೇಳಿದಾಗ 2 ವರ್ಷಗಳಿಂದಲೂ ಕೂಡ ಆ ಪ್ರಶ್ನೆಗೆ ಉತ್ತರವನ್ನು ಕೊಡಲಾರದಂಥ ಸರ್ಕಾರ ಅಮರನಾಥ್ ಪಾಟೀಲ್ರ ಹೇಳಿಕೆ ವಿಧಾನ ಪರಿಷತ್ನಲ್ಲಿ ಅಂಕಿ ಸಂಖ್ಯೆಗಳನ್ನು ಇದುವರೆಗೂ ಕೂಡ ಕೊಡಲಿಕ್ಕೆ ಆಗಿಲ್ಲ ಅನ್ನುವಂಥ ನೋವು. ಹಾಗಾಗಿ ಒಟ್ಟಾರೆಯಾಗಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಸಮಾನತೆ, ಸಮಪಾಲು, ಸಮಬಾಳು ಅನ್ನುವಂಥ ಘೋಷಣೆ ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಬೆಳೆದು ಬಂದಿರತಕ್ಕಂಥ ನಾಯಕ ಅನ್ನುವಂಥ ವಿಚಾರ ಏನೇ ಇದ್ದರೂ ಕೂಡ ಇವೆಲ್ಲದಕ್ಕೂ ವಿರೋಧವಾಗಿ ಕರ್ನಾಟಕದಲ್ಲಿ ಅತಿ ಹಿಂದುಳಿದಿರ್ತಕ್ಕಂಥ ಪ್ರದೇಶ ಅನ್ನುವ ಮೂಲಕ ಹೋರಾಟದ ಮೂಲಕ ಪಡ್ಕೊಂಡಿರ್ತಕ್ಕಂಥ ಆರ್ಟಿಕಲ್ 371J ಇದನ್ನು ಸಂಪೂರ್ಣವಾಗಿ ಬದ್ಧತೆಯಿಂದ ಬಳಕೆ ಮಾಡದೆ ಏನೇನು ಶಿಫಾರಸುಗಳಿದ್ದಾವೆ ನಂಜುಂಡಪ್ಪ ವರದಿ ಇರ್ಬೋದು, ಆರ್ಟಿಕಲ್ 371 ಕೆಳಗಡೆ ಬರುವಂಥ ಎಲ್ಲ ವರದಿ ಅನುಸಾರ ಶಿಫಾರಸುಗಳನ್ನು ಜಾರಿಗೆ ತರಲಿಕ್ಕೆ 5 ವರ್ಷ ಆದರೂ ಕೂಡ ಸಂಪೂರ್ಣವಾಗಿ ಮಾಡದಂಥ ಈ ಸರ್ಕಾರ ಇವತ್ತು ಮತ್ತೊಮ್ಮೆ ನಮಗೆ ಬರೆ ಎಳೆಯುವಂಥ ಕೆಲಸವನ್ನು ಮಾಡುವಂತಹದ್ದು. ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಅಮರೇಗೌಡ ವಿರುಪಾಪುರ್, ಮುಖಂಡರಾದ ರಾಜಶೇಖರ್ ಪಾಟೀಲ್, ಎಂ ರಂಗನಗೌಡ, ಕೆ ಮರಿಯಪ್ಪ, ಎಂ ದೊಡ್ಡಬಸವರಾಜ್, ಅಂಬರೀಶ್ ಅಂಗಡಿ, ಕರೇಗೌಡ ಕುರ್ಕುಂದಿ, ಎಂಎಸ್ ಗೌಡ, ಬಗ್ಗೀರಪ್ಪ ಯಡಗಿನಾಳ್, ಗಂಗಾಧರ್ ಹೂಗರ್, ಶರಣಬಸವ ಮೇರನಾಳ್, ಗೋಪಿ ರಂಗಾಪುರ್ ಕ್ಯಾಂಪ್, ಶೋಭನ್ ಬಾಬು, ತಾಳೂರು ಸುಬ್ಬಾರಾವ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಹೈದರಾಬಾದ್ ಕರ್ನಾಟಕದ ಭಾಗದ 371J ವ್ಯಾಪ್ತಿಗೆ ಸಂಬಂಧವಿಲ್ಲದ ಕ್ಷೇತ್ರಗಳನ್ನು ಸೇರಿಸುವುದು ಸರ್ಕಾರದ ಮೂರ್ಖತನದ ಪರಮಾವಧಿಯಾಗಿದೆ ಎಂದು ಮಾಜಿ ಶಾಸಕ ವೆಂಕಟರಾವ್ ನಾಡಗೌಡ ಆಕ್ರೋಶ ವ್ಯಕ್ತಪಡಿಸಿದರು. ಅವರು ಗಂಗಾವತಿ ರಸ್ತೆಯ JDS ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದರು. 371J ಕಲಂ ವ್ಯಾಪ್ತಿಗೆ ಗದಗ ಜಿಲ್ಲೆಯ ಹಳ್ಳಿಗಳು ಹರಪನಹಳ್ಳಿ ತಾಲೂಕು ಸೇರಿಸಲು ಮುಂದಾಗಿರುವುದು ಖಂಡನಾರ್ಹ. ಸರ್ಕಾರ ಅನಾವಶ್ಯಕ ಕೆಲಸಕ್ಕೆ ಮುಂದಾಗಿದೆ. ಯಾವುದೇ ಒಂದು ಜಿಲ್ಲೆಯನ್ನು ತೃಪ್ತಿಪಡಿಸಲು 5-6 ಜಿಲ್ಲೆಗಳಿಗೆ ತೊಂದರೆ ಕೊಡುತ್ತಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು, ಇಲ್ಲದಿದ್ದರೆ ಹೈದರಾಬಾದ್ ಕರ್ನಾಟಕದ ಜನ ದಂಗೆ ಏಳುವ ಕಾಲ ಬರುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಗದಗ ಜಿಲ್ಲೆಯನ್ನ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಸೇರ್ಪಡೆ ಮಾಡ್ತಾರೆ ಅನ್ನುವ ವಿಷಯದ ಮೇಲೆ ಜಿಲ್ಲೆಯಲ್ಲಿ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ರಾಜ್ಯದಲ್ಲಿ ಪ್ರಾಂತ್ಯವಾರು ರಾಜ್ಯಗಳ ನಿರ್ಮಾಣ ಮಾಡುವಾಗ ಹರಿದು ಹಂಚಿ ಹೋಗಿದ್ದ ಕನ್ನಡ ನಾಡನ್ನ ಹೈದರಾಬಾದ್ ಪ್ರಾಂತ್ಯ, ಮದ್ರಾಸ್ ಪ್ರಾಂತ್ಯ ಹಾಗೂ ಮಹಾರಾಷ್ಟ್ರ ಪ್ರಾಂತ್ಯಗಳಿಂದ ಮುಂಬೈ ಪ್ರಾಂತ್ಯ, ಮುಂಬೈ ಕರ್ನಾಟಕ ಅಂತ ಹೆಂಗೆ ಕರಿತೀವಿ, ಮುಂಬೈ ಪ್ರಾಂತ್ಯ ಈ ಭಾಗಗಳನ್ನು ಸೇರಿಸಿ ಅಖಂಡ ಕರ್ನಾಟಕವನ್ನು ಘೋಷಣೆ ಮಾಡಿದೆ. ಈ ಹೈದರಾಬಾದ್ ಕರ್ನಾಟಕದ ಭಾಗ ಹಿಂದುಳಿದ ಪ್ರದೇಶ ಅಂಥೇಳಿ ಅದಕ್ಕೆ ಅಭಿವೃದ್ಧಿಗಾಗಿ ಸಂವಿಧಾನದಲ್ಲಿ ತಿದ್ದುಪಡಿಯನ್ನು ಮಾಡಬೇಕು, ಮಾಡಿ ಪ್ರತ್ಯೇಕ ಹಣವನ್ನು ಶೈಕ್ಷಣಿಕವಾಗಿ ಸೌಲಭ್ಯಗಳನ್ನು ಕೊಡಬೇಕು ಅಂಥೇಳಿ ಬಹಳ ದಿನಗಳಿಂದ ಇದು ಹೋರಾಟ ಆಗಿತ್ತು. ಹೈದರಾಬಾದ್ ಪ್ರಾಂತ್ಯಕ್ಕೆ ಸೇರಿದ ತೆಲಂಗಾಣ, ಮಹಾರಾಷ್ಟ್ರ ಭಾಗದ ವಿದರ್ಭ ಅವೆರಡೂ ರಾಜ್ಯಗಳಿಗೆ ಮುಂಚೆನೇ ಈ ಸೌಲಭ್ಯವನ್ನು ಕೊಟ್ಟಿದ್ದರು. ಅದೇ ಹಿಂದುಳಿದ ಪ್ರದೇಶದಿಂದ ಕರ್ನಾಟಕಕ್ಕೆ ಸೇರಿದ ಹೈದರಾಬಾದ್ ಕರ್ನಾಟಕಕ್ಕೆ ವಂಚನೆ ಆಗಿದೆ ಅಂಥೇಳಿ ಈ ಭಾಗದಲ್ಲಿ ದೊಡ್ಡ ಮಟ್ಟದ ಕೂಗು ಬಹಳ ವರ್ಷಗಳಿಂದ ಆದಮೇಲೆ ಇವತ್ತು ಆರ್ಟಿಕಲ್ 371 ತಿದ್ದುಪಡಿ ಮಾಡಿ 71J ಮೂಲಕ ಇವತ್ತು ಆ ಸೌಲಭ್ಯ ಈ ಭಾಗದ ನಮ್ಮಗಳಿಗೆ ದೊರೆತಿದೆ. ಇದರಲ್ಲಿ ಈ ಭಾಗಕ್ಕೆ ಸಂಬಂಧವಿಲ್ಲದ ಕ್ಷೇತ್ರಗಳನ್ನು ಸೇರಿಸೋದು ಮೂರ್ಖತನದ ಪರಮಾವಧಿ ಆಗ್ತದೆ. ಇವತ್ತು ಗದಗಿನವರು ಅಂತಾರೆ, ನಾಳೆ ದಾವಣಗೆರೆಯವರು ಬರ್ತಾರೆ, ಬೆಂಗಳೂರು ತನಕ ಇದನ್ನೇ ಸೇರಿಸ್ಕೊಂತ ಹೋದರೆ ಏನು ಅರ್ಥ? ಯಾವ ಜಿಲ್ಲೆ ಯಾವ ಭಾಗದಿಂದ ಈ ರಾಜ್ಯದಲ್ಲಿ ಸೇರಿದೆ ಅನ್ನೋದು ಬಹಿರಂಗವಾಗಿ ಗೊತ್ತಿದೆ. ಇದನ್ನು ನಾವು ಅತ್ಯಂತ ಕಠೋರವಾಗಿ ಖಂಡಿಸ್ತೇವೆ. ಸರ್ಕಾರ ಅನವಶ್ಯಕವಾಗಿ ಇಂಥ ಮೂರ್ಖತನದ ಕೆಲಸಕ್ಕೆ ಕೈ ಹಾಕಿದರೆ ರಾಯಚೂರು ಜಿಲ್ಲೆಯ ಈ ಹೈದರಾಬಾದ್ ಕರ್ನಾಟಕದ ಭಾಗ ಅದು ಬೀದರ್ನಿಂದ ಹಿಡಿದು ಬಳ್ಳಾರಿವರೆಗೆ ಹತ್ತಿ ಉರಿತದೆ. ಅದರ ಜವಾಬ್ದಾರಿ ಸರ್ಕಾರ ಹೋರಬೇಕಾಗ್ತದೆ. ಇವತ್ತು ಹಿಂದುಳಿದ ಪ್ರದೇಶ ಹೈದರಾಬಾದ್
ಕರ್ನಾಟಕದ ಪ್ರಾಂತ್ಯಕ್ಕೆ ಗದಗ ಜಿಲ್ಲೆಯ ಕೆಲವು ಹಳ್ಳಿಗಳನ್ನು ಸೇರಿಸುವ ಒಂದು ಪ್ರಯತ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅನ್ನೋದು ಮಾಧ್ಯಮಗಳಿಂದ ಹೊರಗೆ ಬಂದಿದೆ. ಇಂಥ ಮೂರ್ಖತನದ ಕೆಲಸಕ್ಕೆ ಕೈ ಹಾಕಿ ಈ ಭಾಗದ ಜನರ ತಾಳ್ಮೆಗಳನ್ನು ಪರೀಕ್ಷೆ ಮಾಡೋದು ಸರ್ಕಾರಕ್ಕೆ ಸೂಕ್ತವೂ ಅಲ್ಲ, ಸಮಂಜಸವೂ ಅಲ್ಲ. ಇದನ್ನೇನಾದರೂ ಮಾಡೋದಕ್ಕೋದರೆ ಈ ಭಾಗದಲ್ಲಿ ಮತ್ತೆ ಜನ ಬೀದಿಗಿಳಿದು ಹೋರಾಟಗಳನ್ನು ಮಾಡೋದು ಅನಿವಾರ್ಯ ಆಗ್ತದೆ. ಬಹಳ ದಿನಗಳಿಂದ ಏನು ಹೈದರಾಬಾದ್ ನಿಜಾಮನ ಆಳ್ವಿಕೆಗೆ ಒಳಪಟ್ಟ ಈ ಭಾಗಗಳು ಕರ್ನಾಟಕ ಏಕೀಕರಣ ಮಾಡುವಾಗ ಪ್ರಾಂತ್ಯವಾರು ರಚನೆಯಿಂದ ಹರಿದು ಹಂಚಿ ಹೋಗಿದ್ದ ಕನ್ನಡ ನಾಡನ್ನು ಒಂದುಗೂಡಿಸುವಾಗ ಹೈದರಾಬಾದ್ ಕರ್ನಾಟಕದ ಅಂದಿನ ಬೀದರ್, ಗುಲ್ಬರ್ಗಾ, ರಾಯಚೂರು ಜಿಲ್ಲೆಗಳನ್ನು ನಿಜಾಮರ ಆಳ್ವಿಕೆಯಿಂದ ಕನ್ನಡ ನಾಡಿನಲ್ಲಿ ಸೇರಿಸಿಕೊಂಡು ಅದರಂತೆ ನಿಜಾಮರ ಆಳ್ವಿಕೆಯಲ್ಲಿದ್ದ ತೆಲಂಗಾಣ ಮತ್ತು ವಿದರ್ಭ, ಆಂಧ್ರದ ತೆಲಂಗಾಣ, ಮಹಾರಾಷ್ಟ್ರದ ವಿದರ್ಭ, ಈ ಭಾಗಕ್ಕೆ ಸಂವಿಧಾನ ತಿದ್ದುಪಡಿ ಮಾಡಿ ವಿಶೇಷ ಅನುದಾನಗಳನ್ನು ಅವಕಾಶಗಳನ್ನು ಕೊಟ್ಟಿದ್ದರು. ಆದರೆ ಕರ್ನಾಟಕಕ್ಕೆ ಸೇರಿದ ಈ ಭಾಗವನ್ನು ಆ ತರಹದ ಅವಕಾಶಗಳಿಂದ ವಂಚಿತರಾಗಿದ್ವಿ. ಇದಕ್ಕಾಗಿ ಹಿರಿಯರಿಂದ ಹಿಡಿದು ನಮ್ಮ ಕಾಲಘಟ್ಟದವರೆಗೂ ಕೂಡ ಹೋರಾಟಗಳು ಎಲ್ಲ ಭಾಗದಲ್ಲಿ ನಡೆದು ಕಳೆದ 5 ವರ್ಷಗಳ ಹಿಂದೆ ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಆರ್ಟಿಕಲ್ 371J ಮೂಲಕ ವಿಶೇಷ ಸವಲತ್ತುಗಳನ್ನು ಪಡೆದಿದ್ದೇವೆ. ಈ ವಿಶೇಷ ಸವಲತ್ತುಗಳು ಬಂದಾಗ ಬೇರೆ ಬೇರೆ ಭಾಗದ ಗ್ರಾಮಗಳನ್ನು ಅಥವಾ ತಾಲೂಕುಗಳನ್ನು ಸೇರಿಸೋಕೆ ಏನು ಪ್ರಯತ್ನಗಳನ್ನು ಮಾಡ್ತಾರೆ, ಇದು ಈ ಭಾಗಕ್ಕೆ ಮತ್ತೆ ಅನ್ಯಾಯ ಮಾಡತಕ್ಕಂಥ ಕೆಲಸಕ್ಕೆ ಈ ಸರ್ಕಾರ ಕೈ ಹಾಕಿದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಎನ್ ಶಿವನಗೌಡ ಗೋರೆಬಳ್, ನಗರಸಭಾ ಸದಸ್ಯರಾದ ಹಾಜಿ ಮಸ್ತಾನ್, ಶರಣಬಸವ ನೆಟಗಲ್, ಮುಖಂಡರಾದ ಲಕ್ಷ್ಮಣ್, ಬಸವರಾಜ ನಾಡಗೌಡ, ಧರ್ಮನಗೌಡ ಮಲ್ಕಾಪುರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಆಂಗ್ಲ ಭಾಷೆ ಈ ಕಾಲದ ಅನಿವಾರ್ಯತೆಯಾಗಿದ್ದು ಉನ್ನತ ಶಿಕ್ಷಣಕ್ಕೆ ಅದು ಸೇತುವೆಯಾಗಿದ್ದು ನೂತನವಾಗಿ ಉದ್ಘಾಟನೆಯಾದ ಜಗದ್ಗುರು ಮೌನೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಈ ಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ವರದಾನವಾಗಲಿ ಎಂದು ವೈಭವ ವಾಹಿನಿಯ ಸಂಪಾದಕ ಶರಣಪ್ಪ ಹಿರಮಠ್ ಹೇಳಿದರು. ಅವರು ಸಿಂಧನೂರು ತಾಲೂಕಿನ ತುರ್ವಿಹಾಳ್ ಪಟ್ಟಣದಲ್ಲಿ ಜಗದ್ಗುರು ಮೌನೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಉನ್ನತ ಶಿಕ್ಷಣದಲ್ಲಿ ನಾವು ಆಂಗ್ಲ ಮಾಧ್ಯಮದಲ್ಲಿಯೇ ಕಲಿಯಬೇಕಾಗುತ್ತದೆ. ಶಾಲೆ ಪ್ರಾರಂಭಿಸುವುದು ಸುಲಭದ ಮಾತಲ್ಲ. ಶಿಕ್ಷಣಕ್ಕೆ ಮೌಲ್ಯ ಬರಬೇಕಾದರೆ ಉತ್ತಮ ಶಿಕ್ಷಕರನ್ನು ನೇಮಿಸಿಕೊಂಡು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ, ಮಾನವೀಯ ಮೌಲ್ಯಗಳನ್ನು ಬಿತ್ತಲು ಮುಂದಾಗಬೇಕಿದೆ ಎಂದು ಕಿವಿ ಮಾತು ಹೇಳಿದರು. ಜಗದ್ಗುರು ಮೆಮೋರಿಯಲ್ ಹೈಯರ್ ಪ್ರೈಮರಿ ಇಂಗ್ಲಿಷ್ ಸ್ಕೂಲ್ ಯಶ ಆಗಲಿ. ಹಾಗೆ ಇವತ್ತು ಸ್ಪರ್ಧಾತ್ಮಕ ಯುಗದಲ್ಲಿ ಇಂಗ್ಲೀಷ್ ಅತ್ಯಂತ ಅವಶ್ಯ ಇರೋದ್ರಿಂದ ಚಿಕ್ಕ ಮಕ್ಕಳಿಗೆ ಇಂಗ್ಲೀಷ್ ಕಲಿಸ್ತಾ ಅವರನ್ನು ಮುಖ್ಯವಾಹಿನಿಗೆ ತರಲು ಈ ಸಂಸ್ಥೆ ಪ್ರಯತ್ನ ಮಾಡಬೇಕು. ಜೊತೆಗೆ ಉತ್ತಮ ಉಪನ್ಯಾಸಕರು ನೇಮಿಸಿ ಈ ಶಾಲೆ ಉತ್ತರೋತ್ತರವಾಗಿ ಬೆಳೀಲಿ. ಈ ಶಾಲೆಯಲ್ಲಿ ಅನೇಕ ಪ್ರತಿಭೆಗಳು ಅರಳಲಿ. ಈ ಶಾಲೆ ಅಧ್ಯಕ್ಷರು ಮತ್ತು ಶಿಕ್ಷಕರು ಶ್ರಮಪಟ್ಟು ಶಿಕ್ಷಣವನ್ನು ಕಲಿಸಿದರೆ ಸಮಾಜಕ್ಕೆ ಒಂದು ಕೊಡುಗೆ ನೀಡಿದಂಗೆ ಆಗುತ್ತೆ ಅಂತ ಹೇಳ್ತಾ ಶಾಲೆಯ ಶಿಕ್ಷಕ ಶರಣಬಸವ ಮಾತನಾಡಿ, ಹಲವಾರು ಕನಸುಗಳನ್ನೊತ್ತಿಕೊಂಡು ಆಂಗ್ಲ ಮಾಧ್ಯಮ ಶಾಲೆಯನ್ನು ಜಗದ್ಗುರು ಮೌನೇಶ್ವರ ಶಿಕ್ಷಣ ಸಂಸ್ಥೆ ಆರಂಭಿಸಿದ್ದು ಗುಣಮಟ್ಟದ ಶಿಕ್ಷಣ ಕೊಡಲು ಎಲ್ಲ ರೀತಿಯಿಂದಲೂ ನಮ್ಮ ಸಂಸ್ಥೆ ಸನ್ನದ್ಧವಾಗಿದ್ದು ಇಂಗ್ಲಿಷ್ ಭಾಷೆಯನ್ನು ನೂತನ ತಂತ್ರಜ್ಞಾನದ ಜೊತೆಗೆ ಮಕ್ಕಳಿಗೆ ಕಲಿಸಲು ಯೋಜನೆ ರೂಪಿಸಿದ್ದೇವೆ ಎಂದರು. ಪಂಚಕಾರ್ ಮೆಮೋರಿಯಲ್ ಎಜುಕೇಶನ್ ಟ್ರಸ್ಟ್ ಈ ವತಿಯಿಂದ 2005 ಸಾಲಿನಿಂದ ಈ ಶಾಲೆ ಪ್ರಾರಂಭವಾಗಿತ್ತು. ಇದು ಮೊದಲಿಗೆ ಕನ್ನಡ ಮಾಧ್ಯಮದಲ್ಲಿದ್ದು ನಾವು ಶಿಕ್ಷಣದಲ್ಲಿ ಉನ್ನತ ಸ್ಥಾನವನ್ನು ಗಳಿಸಿ ಒಂದು ತುರುವಳ ಪಟ್ಟಣದಲ್ಲಿ ಹೆಸರನ್ನು ತಗೊಳ್ಬೇಕು ಅಂತ ಬಹಳ ಒಂದು ಮಹತ್ವವಾದಂಥ ಆಸೆ ಈ ಶಾಲೆಯ ಮುಖ್ಯ ಅಧ್ಯಕ್ಷರಿಗಿತ್ತು. ಅದೇ ಪ್ರಕಾರ 2018 ಮತ್ತು 19 ಸಾಲಿನಿಂದ ಈ ಒಂದು ಕನ್ನಡ ಮಾಧ್ಯಮದಿಂದ ಆಂಗ್ಲ ಮಾಧ್ಯಮಕ್ಕೆ ಪರಿವರ್ತನೆಯನ್ನು ಮಾಡಿ ಈ ಶಾಲೆಯನ್ನು ಶ್ರೀ JMS ಕಾನ್ವೆಂಟ್ ಹೈಸ್ಕೂಲ್ ಪ್ರೈಮರಿ ಅಂತ ನಾವು ಒಂದು ಅನುಮೋದನೆಯನ್ನು ಪಡ್ಕೊಂಡಿದ್ದು 2018 ಮತ್ತು 19 ಸಾಲಿನಿಂದ ಇಂಗ್ಲಿಷ್ ಮಾಧ್ಯಮದಲ್ಲಿ ಒಂದು ಉನ್ನತವಾದ ಶಿಕ್ಷಣವನ್ನು ಕೊಡಲು ಹಂಬಲಿಸ್ತಾ ಈ ಒಂದು ಈ ದಿನ ನಾವು ಉದ್ಘಾಟನೆಯನ್ನು ಕೈಗೊಂಡಿದ್ದೇವೆ. ಈ ಉದ್ಘಾಟನೆಯ ಮುಖ್ಯ ಉದ್ದೇಶ ಏನಂತಂದರೆ ಇಂದಿನ ಯುಗದಲ್ಲಿ ಕನ್ನಡ ಮಾಧ್ಯಮಕ್ಕೆ ಬಹಳಷ್ಟು
ಕಳೆ ಹೊಂದಿದೆ. ಯಾಕಂದ್ರೆ ಇಂದಿನ ಒಂದು ಎಲ್ಲ ಕಡೆ ಬಾಳ್ಬೇಕಾದ್ರೆ ಇಂಗ್ಲಿಷ್ ಮಾಧ್ಯಮಕ್ಕೆ ಅಂದ್ರೆ ಪಾಶ್ಚಿಮಾತ್ಯ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಟ್ಟಿದ್ದರಿಂದ ಆದ ಕಾರಣ ನಾವು ಸಹ ಈ ಒಂದು ಶಿಕ್ಷಣ ರಂಗದಲ್ಲಿ ಇಂದಿನ ಒಂದು ಸ್ಪರ್ಧಾತ್ಮಕ ಮನೋಭಾವನೆ ಬೆಳೆದ್ಬಿಟ್ಟೈತಿ. ಎಲ್ಲ ಶಾಲೆಗಳು ಆಂಗ್ಲ ಮಾಧ್ಯಮದಲ್ಲಿ ಬೋಧನೆ ಮಾಡೋದ್ರಿಂದ ಇಲ್ಲಿ ಈ ಒಂದು ಪಟ್ಟಣದಿಂದ ನಗರಕ್ಕೆ ಹೋಲಿಸಿದಾಗ ಇದು ಸುಮಾರು ಒಂದು 20 ಕಿಲೋಮೀಟರ್ ದೂರದಲ್ಲಿದೆ. ಆದ ಕಾರಣ ಇಲ್ಲಿನ ಒಂದು ಸ್ಥಳೀಯ ಮಕ್ಕಳಿಗೆ ಅನಾನುಕೂಲ ಆಗ್ತಾ ಇತ್ತು. ಆದ ಕಾರಣ ನಾವು ಈ ವರ್ಷ ಈ ಒಂದು ನಗರದ ಈ ಒಂದು ಸ್ಥಳೀಯ ಮಕ್ಕಳಿಗೆ ಅನುಕೂಲವಾಗಲಿ ಅಂತ ಏನು ಮಾಡ್ತಾ ಇದ್ದೀವಿ, ಈ ವರ್ಷದಿಂದ ಏನು ಮಾಡ್ತೇವೆ ಅಂದರೆ ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣವನ್ನು ಕೊಡಲಿಕ್ಕೆ ನಾವೊಂದು ಮಹತ್ವವಾದಂಥ ಆಶಯನ ಇಟ್ಕೊಂಡಿದ್ವಿ. ಅದೇ ಪ್ರಕಾರ ಈ ಒಂದು ಶಾಲೆಯ ಮುಖ್ಯಸ್ಥರು ಸಹ ನಮಗೆ ಸಹಕರಿಸಿ ಅವರು ಏನು ಮಾಡ್ತಿದ್ರಪ್ಪ ಅಂದರೆ ನಮಗೆ ಈ ಒಂದು ಕನ್ನಡ ಮಾಧ್ಯಮದಿಂದ ಆಂಗ್ಲ ಮಾಧ್ಯಮಕ್ಕೆ ಪರಿವರ್ತನೆಯನ್ನು ಮಾಡಿ ಕೊಟ್ಟಿದ್ದಾರೆ. ನಾವು ಈ ಒಂದು ಮೂಲಕ ಈ ಒಂದು ದುರ್ವಾಳ ಗ್ರಾಮದ ಜನರಿಗೆ ಏನು ತಿಳಿಪಡಿಸ್ತಾ ಇದ್ದೇವೆ ಅಂದರೆ ನೀವು ದೂರ ದೂರ 40-50 ಸಾವಿರ ಕೊಟ್ಟು ಶಿಕ್ಷಣ ಕೊಡಿಸೋದಕ್ಕಿಂತ ಇಲ್ಲಿಯೇ ಕಡಿಮೆ ವೆಚ್ಚದಲ್ಲಿ ಆ ನಗರಕ್ಕೂ ಮತ್ತು ಇಲ್ಲಿಗೆ ಹೋಲಿಸಿದ್ರೆ ಸುಮಾರು ಒಂದು 10% ಇಲ್ಲಿ ಕಡಿಮೆ ಆಗ್ಬೋದು. ಅದೇ ಪ್ರಕಾರ ಒಂದು ನಾವು ಉನ್ನತವಾದ ಶಿಕ್ಷಣವನ್ನು ಕೊಡ್ತೀವಿ ಅಂತ ಹೇಳಿ ನಾವು ಭರವಸೆಯನ್ನು ಇಟ್ಟು ಈ ಒಂದು ಶಿಕ್ಷಕ ಮಲ್ಲಯ್ಯ ಮಾತನಾಡಿದರು. ಒಳ್ಳೆಯ ಒಂದು ಉತ್ತಮವಾಗಿರತಕ್ಕಂಥ ಶಿಕ್ಷಣವನ್ನು ಪಡೆದಿರತಕ್ಕಂಥ ಶಿಕ್ಷಕರನ್ನು ನಾವು ನೇಮಕ ಮಾಡಿಕೊಳ್ತಾ ಇದ್ದೀವಿ. ಹಾಗೆಯೇ ನಮ್ಮ ಶಾಲೆಯಲ್ಲಿ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಉತ್ತಮವಾದ ಕಟ್ಟಡವನ್ನು ನಾವು ಈಗಾಗಲೇ ನಿರ್ಮಿಸಿಕೊಂಡಿದ್ದೀವಿ. ನಮಗೆ ಮಕ್ಕಳಿಗೆ ಒಂದು ದೈಹಿಕ ಒಂದು ಸಾಮರ್ಥ್ಯವನ್ನು ತುಂಬಲು ಉತ್ತಮವಾದ ಒಂದು ಆಟದ ಮೈದಾನವನ್ನು ಕೂಡ ನಾವು ಒಳಗೊಂಡಿದ್ದೀವಿ. ಹಾಗೆಯೇ ನಮ್ಮಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಈಗಿನ ತಾಂತ್ರಿಕ ಯುಗದಲ್ಲಿ ಉತ್ತಮ ಒಂದು ತಂತ್ರಜ್ಞಾನವನ್ನು ನೀಡಲು ಕಂಪ್ಯೂಟರ್ ವ್ಯವಸ್ಥೆಯನ್ನು ಕೂಡ ನಾವು ಅಳವಡಿಸಿಕೊಂಡಿದ್ದೇವೆ. ಈ ಎಲ್ಲ ವ್ಯವಸ್ಥೆಯ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಮತ್ತು ಶೌಚಾಲಯ ವ್ಯವಸ್ಥೆಯನ್ನು ಕೂಡ ನಾವು ಇಟ್ಟುಕೊಂಡಿದ್ದೀವಿ. ಹಾಗೆಯೇ ಮುಂದಿನ ವರ್ಷದಿಂದ ನಾವು ಮಕ್ಕಳಿಗೆ ಒಂದು ಅನುಕೂಲವಾಗಲಿ ಅಂತ ಒಂದು ದೃಷ್ಟಿಯಿಂದ ಆಸ್ಟ್ರೇಲಿಯನ್ ವ್ಯವಸ್ಥೆಯನ್ನು ಕೂಡ ಮಾಡುವುದಕ್ಕೆ ನಮ್ಮ ಅಧ್ಯಕ್ಷರು ಈಗಾಗಲೇ ಪ್ರಯತ್ನವನ್ನು ಹಾಗೆಯೇ ಅದ್ರ ಜೊತೆಗೆ ನಮಗೆ ಸಹಾಯಕರಾಗಿ 2 ರೂಪಾಯಿ ಕೂಡ ನಮಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ಈ ಒಂದು ವ್ಯವಸ್ಥೆಯನ್ನು ನಾವು ಮುಂದಿನ ದಿನಗಳಲ್ಲಿ ಕಲ್ಪಿಸ್ತಾ ಇದ್ದೀವಿ. ಹಾಗೆಯೇ ನಮ್ಮಲ್ಲಿ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ನೀರಿನ ವ್ಯವಸ್ಥೆಯನ್ನು ಕೂಡ ನಾವು ಮಕ್ಕಳಿಗೆ ವ್ಯವಸ್ಥೆಯನ್ನು ಮಾಡ್ತಾ ಇಂದಿನ ಭವಿಷ್ಯದ ಶಾಲೆಯನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಊರಿನ ಹಿರಿಯರಾಗಿರ್ತಕ್ಕಂಥ ಡಿ ಮಲ್ಲನಗೌಡ ಸರ್ ಇವರಿಗೂ ಕೂಡ ನಾನು ಅಭಿನಂದಿಸ್ತಾ ಹಾಗೆಯೇ ನಮ್ಮ ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಆಗಮಿಸಿರ್ತಕ್ಕಂಥ ಸಿಂಧನೂರಿನ ವೈದ್ಯಕೀಯ ಸಂಪಾದಕರಾಗಿರ್ತಕ್ಕಂಥ ಶರಣಪ್ಪ ಸರ್ ಇವರಿಗೆ ನಾನು ಕೂಡ ಹೃತ್ಪೂರ್ವಕವಾಗಿ ನಮ್ಮ ಶಾಲೆಯ ಅಧ್ಯಕ್ಷರ ಎಲ್ಲರ ವತಿಯಿಂದ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಹಾಗೆಯೇ ನಮ್ಮ ಸ್ಥಳೀಯರಾಗಿರ್ತಕ್ಕಂಥ ಡಾಕ್ಟರ್ ಮುರುಡೇಶ್ ಸರ್ ಅವರಿಗೆ ಕೂಡ ನಮ್ಮ ಶಾಲೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಹಾಗೆಯೇ ಪಟ್ಟಣ ಪಂಚಾಯತಿಯ ಅಧ್ಯಕ್ಷರಾಗಿರ್ತಕ್ಕಂಥ ದೊಡ್ಡಪ್ಪ ಸರ್ ಇವರು ಕೂಡ ಆಗಮಿಸ್ತಾ ಇವರಿಗೂ ನಮ್ಮ ಶಾಲೆಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ನಮ್ಮ ತಾತನವರಿಗೂ ಮತ್ತು ಪಾಲಕರಿಗೂ ಎಲ್ಲರಿಗೂ ಕೂಡ ಗ್ರಾಮದ ಹಿರಿಯ ಮುಖಂಡ ಮಲ್ಲನಗೌಡ ದೇವರಮನಿ ಜಗದ್ಗುರು ಮೌನೇಶ್ವರ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯ ನಾಮ ಫಲಕವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡ ದೊಡ್ಡಪ್ಪ ಕಲ್ಗುಡಿ, ಸಂಸ್ಥೆಯ ಅಧ್ಯಕ್ಷ ಶಂಕರಪ್ಪ ವಿಶ್ವಕರ್ಮ, ಮುದಿ ಸಂಗಯ್ಯ, ಅಂಬಣ್ಣ ದೇವರಮನಿ, ನಾಗರಾಜ್ ಪಿಡಬ್ಲ್ಯೂಡಿ, ಮಲ್ಲಮ್ಮ, ನಿರ್ಮಲಾ, ಲಕ್ಷ್ಮಿ, ಪದ್ಮಾವತಿ, ಸವಿತಾ, ಸಂಗಮ್ಮ ಇದ್ದರು. ವಿಕಾಸ ಪರ್ವ ಯಾತ್ರೆ ಅಂಗವಾಗಿ ಮಾರ್ಚ್ 12 ಮಾನ್ವಿಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿ ಆಗಮಿಸಲಿದ್ದಾರೆ ಎಂದು ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ರಾಜವೆಂಕಟಪ್ಪ ನಾಯ್ಕ ಹೇಳಿದರು. ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ ರಾಜ್ಯದಾದ್ಯಂತ ಮಾಜಿ ಮುಖ್ಯಮಂತ್ರಿ ಹಾಗೂ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಹಮ್ಮಿಕೊಂಡಿರುವ ವಿಕಾಸ ಪರ್ವ ಯಾತ್ರೆ ಮಾರ್ಚ್ 12 ಮಾನ್ವಿಗೆ ಆಗಮಿಸಲಿದೆ ಎಂದು ರಾಜ ವೆಂಕಟಪ್ಪ ನಾಯ್ಕ ತಿಳಿಸಿದರು. ಸೋಮವಾರ ಬೆಳಿಗ್ಗೆ 10:30 ಪಟ್ಟಣದ ಸಿರಾಜ್ ಪಾಷಾ ಸಾಹುಕಾರ್ ಮೈದಾನದಲ್ಲಿ ಹೆಲಿಪ್ಯಾಡ್ನಲ್ಲಿ ಬಂದಿಳಿಯುವ ಎಚ್ಡಿ ಕುಮಾರಸ್ವಾಮಿ ಅವರು ನೇರವಾಗಿ ಟಿಎಪಿಸಿಎಂಎಸ್ ಆವರಣಕ್ಕೆ ಬರುವರು. ನಂತರ ಇಲ್ಲಿನ ಮೈದಾನದಲ್ಲಿ ಏರ್ಪಡಿಸಿದ
ಆಯೋಜಿಸಲಾಗಿರುವ ಬೃಹತ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪಕ್ಷದ ಕಾರ್ಯಕರ್ತರನ್ನು ಹಾಗೂ ರೈತರನ್ನು ಮತ್ತು ಸಾರ್ವಜನಿಕರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. 2018ರಲ್ಲಿ ನಡೆಯುವ ರಾಜ್ಯ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷವು ಬಿಎಸ್ಪಿಯೊಂದಿಗೆ ಮೈತ್ರಿಯನ್ನು ಮಾಡಿಕೊಂಡು ರಾಜ್ಯದಾದ್ಯಂತ ಈ ಎರಡೂ ಪಕ್ಷಗಳು ಜಂಟಿಯಾಗಿ ಚುನಾವಣಾ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿವೆ ಎಂದರು. ಮಾನ್ವಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಸಿರ್ವಾರ ಕವಿತಾಳ್ ಪಟ್ಟಣಗಳಲ್ಲಿ ಜೆಡಿಎಸ್ ಮತ್ತು ಬಿಎಸ್ಪಿ ಪಕ್ಷದ ಮುಖಂಡರುಗಳು ವಿವಿಧ ರೀತಿಯ ಸಾರ್ವಜನಿಕ ಮತ್ತು ಸೇರ್ಪಡೆ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ ಎಂದು ರಾಜ ವೆಂಕಟಪ್ಪ ನಾಯಕ್ ಹೇಳಿದರು. ದಿನಾಂಕ 12ರಂದು ಮಾನ್ವಿಗೆ ಆಗಮಿಸುವ ವಿಕಾಸ ಪರ್ವ ಯಾತ್ರೆ ಕಾರ್ಯಕ್ರಮದಲ್ಲಿ ಎಚ್ಡಿ ಕುಮಾರಸ್ವಾಮಿ ಅವರ ಜೊತೆ ಜೆಡಿಎಸ್ ಪಕ್ಷದ ರಾಜ್ಯ ಮಟ್ಟದ ಅನೇಕ ಮುಖಂಡರುಗಳು ಆಗಮಿಸಲಿದ್ದಾರೆ. ಜೆಡಿಎಸ್ ಪಕ್ಷದ ವಿಕಾಸ ಪರ್ವ ಯಾತ್ರೆಯ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಬಿಎಸ್ಪಿ ಪಕ್ಷದ ವಿವಿಧ ಘಟಕಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಮುಖಂಡರು ಹಾಗೂ ಕ್ಷೇತ್ರದ ರೈತರು, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ಸಾರ್ವಜನಿಕರು ಸಹಸ್ರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ರಾಜ ವೆಂಕಟಪ್ಪ ನಾಯ್ಕ ಕರೆ ನೀಡಿದರು. ರಾಜ್ಯದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಬಿಎಸ್ಪಿ ಹೊಂದಾಣಿಕೆಯನ್ನ ಸ್ಥಾನಗಳ ಮೈತ್ರಿಕೂಟವನ್ನು ಹೊಂದಾಣಿಕೆ ಮಾಡಿಕೊಂಡು ಸ್ಥಾನ ಮೈತ್ರಿಕೂಟವನ್ನು ರಚಿಸಿಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಬಿಎಸ್ಪಿ ನಮ್ಮ ತಾಲೂಕು ಅಧ್ಯಕ್ಷರುಗಳು, ಸಿರ್ವಾರ ಘಟಕದ ಅಧ್ಯಕ್ಷರು, ಕಡ್ಗಾವ್ ಘಟಕದ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಈಗಾಗಲೇ ಜೆಡಿಎಸ್ ಪಕ್ಷದ ಒಂದು ಕಾರ್ಯದಲ್ಲಿ ಸಭೆಯನ್ನು ಮಾಡಿದ್ದೀಗ ಅವರು ಸಹ ಹೆಚ್ಚಿನ ರೀತಿಯಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಟಿ ಮಲ್ಲಿಕಾರ್ಜುನ್ ಬಲ್ಲಟಗಿ, ಮುಖಂಡರಾದ ಎಸ್ ಪಂಪಾಪತಿ ಕೊಟ್ನೇಕಲ್, ಪಿ ಪತ್ರಪ್ಪ, ಜಯಹೆಚ್ ದೇವರಾಜ್, ಪಿ ರವಿಕುಮಾರ್, ಖಲೀಲ್ ಕುರೇಶಿ, ಸನ್ನೆ ಬಸಪ್ಪ ಸಾಹುಕರ್, ನಾಗರಾಜ್ ಭೋಗವತಿ, ಚಂದ್ರಶೇಖರ್ ಕೊಟ್ನೇಕಲ್, ಗೋಪಾಲ ನಾಯಕ್ ಹರ್ವಿ, ಉಸ್ಮಾನ್ ಸಾಬ್, ಹಬೀಬ್ ಸಾಬ್, ನಾಸೀರ್, ಮಲ್ಲಿಕಾರ್ಜುನ್ ಶಾಖಾಪುರ್, ಶಿವರಾಮರೆಡ್ಡಿ ಸೇರಿದಂತೆ ಇನ್ನಿತರರಿದ್ದರು. ಮಹಿಳೆಯರು ಕೇವಲ ನಾಲ್ಕು ಗೋಡೆಗಳ ಮಧ್ಯೆ ಯಂತ್ರದಂತೆ ಜೀವನ ಸಾಗಿಸದೆ ಎಲ್ಲ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡು ಆತ್ಮಗೌರವದಿಂದ ಬದುಕಬೇಕು ಎಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶ ರಿಹಾನ್ ಸುಲ್ತಾನ ಕರೆ ನೀಡಿದರು. ಅವರು ನಗರದ ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ತಾಲೂಕಾ ಕಾನೂನು ಸೇವಾ ಸಮಿತಿ, ನ್ಯಾಯವಾದಿಗಳ ಸಂಘ ಹಾಗೂ ಎನ್ಎಸ್ಎಸ್ ವಾರ್ಷಿಕ ಶಿಬಿರದಲ್ಲಿ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಇಂದು ಸಮಾಜದಲ್ಲಿ ಹೆಣ್ಣು ಮಗುವಿನ ಭ್ರೂಣ ಹತ್ಯೆ ನಡೆಯುತ್ತಿದ್ದು ಇದು ಕಾನೂನು ಪ್ರಕಾರ ಅಪರಾಧವಾಗಿದೆ. ಇದಕ್ಕೆ ಕಾರಣವಾದ ಎಲ್ಲರಿಗೂ ಶಿಕ್ಷೆ ಕಟ್ಟಿಟ್ಟ ಬುತ್ತಿ, ಆದ್ದರಿಂದ ಗಂಡು ಹೆಣ್ಣು ಎಂಬ ಭೇದ ಭಾವ ಮಾಡದೆ ಎಲ್ಲರೂ ಸರಿಸಮಾನರು ಎಂದು ಪಾಲಕ ಸಮೂಹ ತಿಳಿದುಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಇಂದು ಮಹಿಳೆಯರು ಹೆಚ್ಚು ಹೆಚ್ಚು ವಿದ್ಯಾವಂತರಾಗುತ್ತಿದ್ದಾರೆ, ಹಲವು ರಂಗಗಳಲ್ಲಿ ದಾಪುಗಾಲು ಹಾಕಿ ದೊಡ್ಡ ದೊಡ್ಡ ಹುದ್ದೆಗಳನ್ನು ಏರಿದ್ದಾರೆ. ಆದರೂ ಸಹ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ, ಶೋಷಣೆಯ ಬಗ್ಗೆ ಮಾಧ್ಯಮಗಳಲ್ಲಿ ವರದಿಗಳು ಬರುತ್ತಲೇ ಇವೆ. ಮಹಿಳೆಯರಿಗೆ ವಿಶೇಷ ಕಾನೂನುಗಳಿದ್ದು ದೌರ್ಜನ್ಯ ಎಸಗಿದವರ ಮೇಲೆ ಪ್ರಕರಣ ದಾಖಲಾದರೆ ಖಂಡಿತ ಕಾನೂನು ಅವರನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ವಿವರಿಸಿದರು. ಮುಖ್ಯ ಅತಿಥಿಗಳಾಗಿ 1ನೇ ಹೆಚ್ಚುವರಿ ನ್ಯಾಯಾಧೀಶ ಮಹಂತೇಶ್ ಬೂಸಗೋಳ್ ಮಾತನಾಡಿ, ಯತ್ರ ನಾರಿಯಂತೂ ಪೂಜ್ಯತೆ ಎನ್ನುವ ಉಕ್ತಿಯಂತೆ ಮಹಿಳೆಯರಿಗೆ ವಿಶೇಷವಾದ ಸ್ಥಾನಮಾನ ನೀಡಿ ಗೌರವಿಸಬೇಕಿದೆ. ಅಂದರೆ ದೇವತೆಗಳು ಕೂಡ ಮೆಚ್ಚುತ್ತಾರೆ. ಮಹಿಳೆಯರು ಅಬಲೆಯರಲ್ಲ, ಸಬಲೆಯರು. ಪ್ರತಿಯೊಂದು ಅವಕಾಶಗಳನ್ನು ಸವಾಲಾಗಿ ಸ್ವೀಕರಿಸಿ ಅವರು ಮುಂದೆ ಬರಬೇಕೆಂದು ಹೇಳಿದರು. 2ನೇ ಹೆಚ್ಚುವರಿ ನ್ಯಾಯಾಧೀಶ ರವಿಕುಮಾರ್ ಕೆ, ಆಂಗ್ಲ ಭಾಷಾ ಉಪನ್ಯಾಸಕಿ ಸುನೀತಾ ದೇವಿ, ಸರ್ಕಾರಿ ಸಹಾಯಕ ಅಭಿಯೋಜಕ ಮಲ್ಲಿಕಾರ್ಜುನ್, ವಕೀಲರ ಸಂಘದ ಅಧ್ಯಕ್ಷ ಜಯರಾಯಪ್ಪ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಉಪನ್ಯಾಸಕರು, ಸಿಬ್ಬಂದಿ ವರ್ಗ, ಎನ್ಎಸ್ಎಸ್ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಹೊಸದಾಗಿ ಅಸ್ತಿತ್ವಕ್ಕೆ ಬಂದಿರುವ ಮಸ್ಕಿ ಪುರಸಭೆ ತನ್ನ 2 ವರ್ಷದ ಅವಧಿಯಲ್ಲಿ ಸಾರ್ವಜನಿಕರಿಗೆ ಮೂಲ ಸೌಲಭ್ಯಗಳನ್ನು ಕಲ್ಪಿಸುವಲ್ಲಿ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಪಡೆದಿದೆ. ಜಿಲ್ಲೆಯ ಎಲ್ಲ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್ಗಳಲ್ಲಿ ಮಸ್ಕಿ ಪುರಸಭೆ ವಸತಿ ಯೋಜನೆ, ಶೌಚಾಲಯ ನಿರ್ಮಾಣ ಹಾಗೂ ಕುಡಿಯುವ ನೀರಿನ ಸರಬರಾಜು, ಕೆರೆ ನಿರ್ವಹಣೆಯಲ್ಲಿ, ಉದ್ಯಾನವನ, ರಸ್ತೆ ನಿರ್ಮಾಣದಲ್ಲಿ ಪ್ರಗತಿ ಸಾಧಿಸಿದ್ದು ಸಾರ್ವಜನಿಕರಿಗೆ ಉತ್ತಮ ಸೇವೆ ನೀಡುತ್ತಿದೆ ಎಂದು ರಾಜ್ಯ ನಗರ ಯೋಜನಾ ಸಂಸ್ಥೆ ಮಸ್ಕಿ ಪುರಸಭೆ ಪ್ರಥಮ ಸ್ಥಾನದಲ್ಲಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅಧ್ಯಕ್ಷ ಮೌನೇಶ್ ಮುರಾರಿ ಮತ್ತು ಉಪಾಧ್ಯಕ್ಷ ರವಿಕುಮಾರ್ ಪಾಟೀಲ್, ತುಂಗಭದ್ರಾ ಎಡದಂಡೆ ಕಾಲುವೆಯಲ್ಲಿ ನೀರು ಸ್ಥಗಿತವಾದ ಕಾರಣ ನಿರಂತರವಾಗಿ ಬೇಸಿಗೆಯಲ್ಲಿ ಸಿಹಿ ನೀರು ಸರಬರಾಜು ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ.
ದೊಡ್ಡ ಮತ್ತು ಸಣ್ಣ ಕೆರೆಗಳನ್ನು ತುಂಬಿಸಿಕೊಳ್ಳಲಾಗಿದ್ದು ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗಬಾರದೆಂಬ ನಿಟ್ಟಿನಲ್ಲಿ 4 ದಿನಕ್ಕೊಮ್ಮೆ ಕೆರೆ ನೀರು ಸರಬರಾಜು ಮಾಡಲಾಗುವುದೆಂದರು. ಇನ್ನು ಬೋರ್ವೆಲ್ ನೀರು ದಿನ ಬಿಡಲಾಗುವುದು, ಹೆಚ್ಚುವರಿಯಾಗಿ ಜಲಮೂಲವನ್ನು ಗುರುತಿಸಿಕೊಂಡು ಬೋರ್ವೆಲ್ ಹಾಕಿಸಲಾಗುವುದೆಂದು ಹೇಳಿದರು. ಅಲ್ಲದೆ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಉಲ್ಬಣಿಸದಂತೆ ಪುರಸಭೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಿದೆ. ಸಾರ್ವಜನಿಕರು ಮಿತ ನೀರು ಬಳಸಿ ಪುರಸಭೆಗೆ ಸಹಕರಿಸಬೇಕೆಂದು ಮನವಿ ಮಾಡಿದರು. ನೀರಿನ ಇದು ಮಾಡಬೇಕಾಗಿದ್ದ ಸಾರ್ವಜನಿಕರೇ, ಆದ ಕಾರಣ ತಮ್ಮ ಎಲ್ಲರಿಗೂ ಈ ವರ್ಷ ಕೂಡ ತುಂಬಂತ್ರ ಕಾಲುವೆ ನೀರು ಕಾಲುವೆ ನೀರು ಸ್ಥಗಿತಗೊಳಿಸುವುದರಿಂದ ನಮಗೆ ಮುಂದೆ ನೀರಿನ ಸಮಸ್ಯೆ ಆಗಬಾರ್ದು. ಅವ್ರ ಕಾರಣದಿಂದ ದಿನ ಎರಡಿಸ್ಕೊಂದ್ಸಲ ಕುಂಬಿ ಕೊಡ್ತಿದ್ವಿ. ಮುಂದೆ ನಮಗೆ ನೀರಿನ ಸರಬರಾಜು ತೊಂದರೆ ಆಗಬಾರ್ದು ಅನ್ನೋ ಕಾರಣದಿಂದ ನಾವು ಈ ನೀರನ್ನ 10/3/2018 ನಾಳೆಯಿಂದ 4 ದಿನಕ್ಕೊಂದ್ಸಲ ನೀರು ಕೊಡಬೇಕಂತ ತೀರ್ಮಾನ ಮಾಡಿದ್ವಿ. ಜೊತೆಗೆ ಮಸ್ಕಿ ನಗರದ ಎಲ್ಲ ಸಾರ್ವಜನಿಕರು ಸಹಕಾರ ಮಾಡಿ ನೀರನ್ನು ಸ್ವಲ್ಪ ಮಿತವಾಗಿ ಬೆಳೆಸಿ ನಡ್ಕೋಬೇಕಂತೇಳಿ. 5.5 ಇರಬೇಕಲ್ಲ, ಅದಕ್ಕಿಂತ ಜಾಸ್ತಿ ಇದೆ. 12 ಇದೆ, ಚಿಕ್ಕರಿನೂ ತುಂಬಿದೆ. ನಮ್ಮ ಅದು ಇದ್ರದ್ದು ಏನು ಟಾರ್ಗೆಟ್ ಲಾಸ್ಟ್ ಟೈಮ್ಗಿಂತ ಈ ಸಲ 1 ಫೀಟ್ ಜಾಸ್ತಿ ಇದೆ ಚಿಕ್ಕರಿ ಟು ಮೇವರೆಗೆ, ಮೇ ಫಸ್ಟ್ ವೀಕ ಸೆಕೆಂಡ್ ವೀಕ್ವರೆಗೆ ಆಗ್ಬೋದು. ಮತ್ತು ಕುಡಿಯೋ ನೀರಿಗೆ ಬಿಟ್ಟಲ್ಲಿ ಕುಡಿಯೋ ನೀರಿಗೆ ಮತ್ತೆ ನೀರು ಬಿಟ್ಟಲ್ಲಿ ಮತ್ತೆ ಶೇಖರಣೆ ಮಾಡ್ಕೊತೀವಿ. ಅಲ್ಲಿ ಮಟ್ಟ ಆಗುತ್ತೆ. ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ನೀರಿಂದು ಆಪ್ರೇಷನ್ ಆಗುತ್ತೆ ಸಮ್ಮರಲ್ಲಿ. ಆಪ್ರೇಷನ್ ಆಗಿ ಮತ್ತೆ ನಮ್ಗೆ ಇದಾಗ್ತವೆ, ನಮ್ಮದು ಕೆರೆ ಸೀಪೇಜ್ ಇದೆ. ಸೀಪೇಜ್ ಆದ ಕಾರಣ ನಾವು ಕಂಟ್ರೋಲ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಸೆಕೆಂಡ್ ಥಿಂಗ್ ಏನಪ್ಪ ಅಂದರೆ ನಾವು ಕುಡಿಯೋ ನೀರಿಗೆ ಕೊಡ್ತಾ ಇದ್ದೀವಿ. ಮತ್ತು ಬೋರ್ವೆಲ್ ಇದ್ದಲ್ಲಿ ಕಂಟಿನ್ಯೂ ಸರ್ಬರಾಜ್ ಇರುತ್ತೆ. ಅವ್ರು 1 ದಿವಸ 2 ದಿವಸ ಕಂಟಿನ್ಯೂ ಕೊಡ್ತೀವಿ. ನೆಕ್ಸ್ಟ್ ಬೋರ್ವೆಲ್ ಹಾಕೋಕ್ಕೆ ಪ್ಲಾನ್ ಮಾಡಿದ್ದೀವಿ. ಕುಡಿಯೋ ನೀರಿಗಾಗಿ ಬೇಸಿಗೆ ಸಮಯದಲ್ಲಿ ನೀರಿನ ಸಮಸ್ಯೆ ಬರ್ತನ್ನೋದ್ರಿಂದ ನಾವು ಕೆಲವು ವಾರ್ಡ್ಗಳಲ್ಲಿ ನಾವು ಅಲ್ಲಿಗೆ ಕೊಳೆ ಬಾವಿನ ತರಿಸೋ ಪ್ರಯತ್ನ ಮಾಡಿವಿ. ಈಗ 4-5 ಕಡೆ ಕೊಳೆ ಬಾವಿ ಸಕ್ಸಸ್ ಆಗಿದೆ. ಅದು ಸೆಲೆಕ್ಷನ್ ಮಾಡೋದ್ರ ಮೂಲಕ ನಾವು ನೀರಿಗೆ ಯಾವುದೇ ತೊಂದರೆ ಬರದಂಗೆ ನಮ್ಮ ಮುನ್ಸಿಪಾಲಿಟಿ ಜವಾಬ್ದಾರಿಯನ್ನು ವಹಿಸ್ತೀವಿ. ಸ್ಥಾಯಿ ಸಮಿತಿ ಅಧ್ಯಕ್ಷ ರೇಣುಕಮ್ಮ, ಮುಖ್ಯಾಧಿಕಾರಿ ರೆಡ್ಡಿ ರಾಯನಗೌಡ ಸೇರಿದಂತೆ ಇನ್ನಿತರರಿದ್ದರು. ರಾಜ್ಯದಲ್ಲಿ ಈ ಬಾರಿ ಜೆಡಿಎಸ್ ಹವಾ ಹೆಚ್ಚಾಗಿದೆ. ಜನಮಾನಸದಲ್ಲಿ ನೆಲೆಸಿರುವ ಜೆಡಿಎಸ್ ಪಕ್ಷವು ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದರೆ ದಲಿತರಿಗೆ ಅಥವಾ ಅಲ್ಪಸಂಖ್ಯಾತರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಲು ಪಕ್ಷದ ಹೈಕಮಾಂಡ್ ತೀರ್ಮಾನಿಸಿದೆ ಎಂದು ಜೆಡಿಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಜಬ್ಬರ್ ಸಾಬ್ ಕಲಬುರ್ಗಿ ಹೇಳಿದರು. ಲಿಂಗಸಗೂರು ಪಟ್ಟಣದ ಶಾದಿ ಮಹಲ್ನಲ್ಲಿ ಆಯೋಜಿಸಿದ್ದ ಕುಮಾರ ವಿಕಾಸ ಪರ್ವ ಸಮಾವೇಶದ ಪೂರ್ವಭಾವಿ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಈಗಾಗಲೇ ರಾಜ್ಯದಲ್ಲಿ ರಾಷ್ಟ್ರೀಯ ಪಕ್ಷಗಳು ಬೇಸರವಾಗಿವೆ. ಜನಸಾಮಾನ್ಯರಿಗೆ ರಾಷ್ಟ್ರೀಯ ಪಕ್ಷದಿಂದ ಮೋಸ ಆಗಿದೆ. ಕೇವಲ ರಾಜಕೀಯ ಮಾಡುತ್ತಲೇ ಅಭಿವೃದ್ಧಿಯನ್ನು ಮರೆತಿರುವ ಪಕ್ಷಗಳನ್ನು ಈ ಬಾರಿ ರಾಜ್ಯದಲ್ಲಿ ಮತದಾರರು ತಿರಸ್ಕರಿಸುವ ನಿರ್ಧಾರಕ್ಕೆ ಬಂದಿದ್ದಾರೆ. ಲಿಂಗಸಗೂರು ಕ್ಷೇತ್ರದ ಘೋಷಿತ ಅಭ್ಯರ್ಥಿ ಸಿದ್ದು ಬಂಡಿ ಜಾತ್ಯತೀತ ಮನೋಭಾವ ಹೊಂದಿದವರಾಗಿದ್ದು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿಕಾಸ ಪರ್ವ ಸಮಾವೇಶದಲ್ಲಿ ಪಾಲ್ಗೊಳ್ಳುವ ಮೂಲಕ ಜೆಡಿಎಸ್ ಶಕ್ತಿಯನ್ನು ಅನ್ಯ ಪಕ್ಷಗಳಿಗೆ ತೋರಿಸಬೇಕಿದೆ ಎಂದರು. March 12 ಪಟ್ಟಣದಲ್ಲಿ ವಿಕಾಸ ಪರ್ವ ಯಾತ್ರೆ ನಡೆಯಲಿದ್ದು ಕ್ಷೇತ್ರದ ಜನ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಕುಮಾರಣ್ಣರನ್ನು ಭೇಟಿ ಮಾಡುವ ಜೊತೆಗೆ ಜೆಡಿಎಸ್ ಅಭ್ಯರ್ಥಿಗೆ ಆಶೀರ್ವದಿಸಬೇಕು ಎಂದು ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಾಹಿದ್ ಕೌಸರ್ ಹೇಳಿದರು. ಪೂರ್ವಭಾವಿ ಸಭೆಯಲ್ಲಿ ತಾಲೂಕಿನ ಆನೆಹೊಸೂರು, ರೋಡಲಪಂಡ, ಈಚನಾಳ್, ಚಿತ್ತಾಪುರ್, ಗೌಡೂರು, ಕೈರವಾಡ್ಕಿ, ದೇವರಬ್ಬುಪುರ್, ಗುಂತಗೋಳ್, ನಾಗಲಾಪುರ್, ಮಾವಿನಭಾವಿ, ಗುರುಗುಂಟ ಸೇರಿದಂತೆ ನಾನಾ ಗ್ರಾಮಗಳ ಮುಖಂಡರು ಪಕ್ಷಕ್ಕೆ ಸೇರ್ಪಡೆಯಾದರು. ಜೆಡಿಎಸ್ ಅಭ್ಯರ್ಥಿ ಸಿದ್ದು ಬಂಡಿ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಂಗಣ್ಣ ದೇಸಾಯಿ, ಬಸನಗೌಡ ಕಂಬಳಿ, ಮುಖಂಡರಾದ ಬಸವರಾಜ್ ಮಾಕಾಪುರ್, ಬಸನಗೌಡ ಚಿತ್ತಾಪುರ್, ಚಂದ್ರಶೇಖರ್ ಪಾಟೀಲ್, ಮುತ್ತಮ್ಮ ಬಸವರಾಜ್, ಇಬ್ರಾಹಿಂ, ಶಂಶುದ್ದೀನ್, ಬಸಣ್ಣ ಸಾಹುಕಾರ್, ಸಿದ್ದರಾಮಯ್ಯ, ಗಂಗಮ್ಮ ಬಂಡಿ, ವೀರಿ ಸೇರಿದಂತೆ ಇನ್ನಿತರರು ಕಾರ್ಯಕ್ರಮದಲ್ಲಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. March 371 ಜೆ ವ್ಯಾಪ್ತಿಗೆ ದಾವಣಗೆರೆ ಜಿಲ್ಲೆಯ ಹರಪನಹಳ್ಳಿ ಹಾಗೂ ಗದಗ ಜಿಲ್ಲೆಯ 60 ಗ್ರಾಮಗಳ ಸೇರ್ಪಡೆಗೆ ಕೆ ವಿರೂಪಾಕ್ಷಪ್ಪ ಖಂಡನೆ. ಹೈದರಾಬಾದ್ ಕರ್ನಾಟಕ ಭಾಗದ 371 ಜೈ ಕಲಾಂ ವ್ಯಾಪ್ತಿಗೆ ಸಂಬಂಧವಿಲ್ಲದ ಕ್ಷೇತ್ರಗಳನ್ನು ಸೇರಿಸುವುದು ಸರ್ಕಾರದ ಮೂರ್ಖತನದ ಪರಮಾವಧಿ, ವೆಂಕಟರಾವ್ ನಾಡಗೌಡ. ಜಗದ್ಗುರು ಮೌನೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಈ ಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ವರದಾನ, ಶರಣಪ್ಪ ಹಿರೇಮಠ.
ಪರ್ವ ಯಾತ್ರೆ ಅಂಗವಾಗಿ ಮಾರ್ಚ್ 12ರಂದು ಮಾನ್ವಿಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಆಗಮನ. ರಾಜ ವೆಂಕಟಪ್ಪ ನಾಯಕ್. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.